ನಿಮ್ಮ ದಿನಚರಿಯ ಪುಟಗಳನ್ನು ಸ್ವಲ್ಪ ತಿರುವಿ ನೋಡಿ. ಅದೆಷ್ಟು ಬಾರಿ ಮನಸ್ಸು ಪ್ರೀತಿ ಮತ್ತು ಸ್ನೇಹದ ನಡುವೆ ಇನ್ನೊಂದು ಶೀರ್ಷಿಕೆ ಹುಡುಕ್ತಾ ಇತ್ತು. ಯೌವನದಲ್ಲಿ ಮನಸ್ಸು ಅನ್ನೋದು ಜಾತ್ರೆ ಬೀದಿಯಲ್ಲಿ ಹೊರಟ ಪುಟ್ಟ ಮಗುವಿನಂತೆ, ಎಲ್ಲವೂ ಇಷ್ಟ ಆಗತ್ತೆ, ಆದರೆ ಎಲ್ಲದರಲ್ಲೂ ಏನೋ ಒಂದು ಕೊರತೆ ಕಾಣುತ್ತೆ. ಅದಾಗಲೇ ಅದೆಷ್ಟು ಹುಡುಗ ಹುಡುಗಿಯರ ಮೆರವಣಿಗೆ ಹೃದಯದ ಬೀದಿಯಲ್ಲಿ ಹಾದು ಹೋಗಿರುತ್ತೆ ಅಲ್ವಾ? ಆದರೆ ಯಾರೂ ಸಹ ಸುಂಕ ಕಟ್ಟಿರೋದಿಲ್ಲ. ಅದೆಷ್ಟೋ ಬಾರಿ ಕೊನೆವರೆಗೂ ಜೊತೆಗಿರ್ತೀನಿ ಅಂದವರೇ ಹೊರಟವರ ಸಾಲಿನಲ್ಲಿ ಮೊದಲಿಗರಾಗಿರ್ತಾರೆ. ಹೊರಟು ನಿಂತವರ ಬಳಿ ಕಾರಣ ಕೇಳಿ ಆದ ಗಾಯಕ್ಕೆ ಔಷಧಿ ಹಚ್ಚಬೇಕಾ? ಅಥವಾ ಜೀವನದ ನಡುಪುಟಗಳಲ್ಲಿ ಒಂದಿಷ್ಟು ಸಿಹಿ ನೆನಪುಗಳನ್ನು ಕೊಟ್ಟವರಿಗೆ ವಂದಿಸಿ ಮುಂದೆ ಸಾಕಬೇಕಾ? ಗೊತ್ತಿಲ್ಲ. ಅವಸರದಲ್ಲೇ ಪ್ರೀತಿಲೇನೋ ಬಿದ್ದುಬಿಡ್ತೀವಿ. ಕೆಲವು ದಿನಗಳು ಕಳೆದ್ಮೇಲೆ ಗೊತ್ತಾಗೋದು, ನಾನು ಅಂದುಕೊಂಡಂಥ ಹುಡುಗಿ ಇವಳಲ್ಲ, ಅಥವಾ ನಾನು ಅಂದುಕೊಂಡಿದ್ದಂಥ ಹುಡುಗ ಇವನಲ್ಲ ಅಂತ. ಮನಸ್ಸಿನ ತುಂಬ ಗೊಂದಲ. ಕವಲು ದಾರಿ ಮಧ್ಯೆ ನಿಂತಿರುವ ಪುಟ್ಟ ಮಗುವಿನ ಥರ ಮನಸ್ಸು ಒದ್ದಾಡ್ತಾ ಇರತ್ತೆ. ಮನಸ್ಸಿಗೆ ಇಷ್ಟ ಇಲ್ಲದೇ ಇದ್ದರೂ ಅಡ್ಜಸ್ಟ್ಮೆಂಟ್ ಅನ್ನೋ ಹೆಸರಲ್ಲಿ ಜೊತೆಗೆ ಮುಂದೆ ಸಾಗಬೇಕಾ? ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಆತ್ಮವಂಚನೆ ಅಲ್ವಾ? ನೈಜ ಘಟನೆಯನ್ನು ಆಧರಿಸಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟ ಆಗಿದ್ರೆ ಕೂತಲ್ಲಿ ಒಂದು ಹಾರೈಕೆಯ ಮಾತು ಹೇಳಿ. ಧನ್ಯವಾದಗಳು.